ಹಣ ಬೇಕೆ ತಕ್ಷಣ ಹಣ ಬೇಕೆ ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ ಅಮರನಾಥ ಯಾತ್ರೆ ಹೋಗುವ ಭಕ್ತರೇ ಇದನ್ನೊಮ್ಮೆ ನೋಡಿ ದೇಗುಲದ ಆಡಳಿತ ಮಂಡಳಿ ಕೊಟ್ಟಿರೋ ಸೂಚನೆಗಳೇನು ಹೇಗೆ ಹೋಗ್ಬೇಕು ಏನ್ ಮಾಡ್ಬೇಕು ಹೇಗಿರುತ್ತೆ ಯಾತ್ರೆ ಗೊತ್ತಾ ಸಾಮಾನ್ಯವಾಗಿ ಹಿಂದೂಗಳು ಜೀವನದಲ್ಲಿ ಒಮ್ಮೆ ಆದ್ರೂ ಕೂಡ ಅಮರನಾಥ ಯಾತ್ರೆಗೆ ಹೋಗ್ಬರ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ ಸಾಮಾನ್ಯವಾಗಿ ಜಾಸ್ತಿ ದೇವರನ್ನ ದೈವವನ್ನು ನಂಬುವಂಥ ಕುಟುಂಬಗಳು ಮಂದಿ ಅಮರನಾಥ ಯಾತ್ರೆಯನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಒಮ್ಮೆಯಾದರೂ ಹೋಗಿ ಬರಬೇಕಪ್ಪ ಅನ್ನೋ ಒಂದು ಆಸೆ ಇರುತ್ತೆ ಈಗ ಜುಲೈ ಒಂದನೇ ತಾರೀಕಿಂದ ಅಮರನಾಥ ಯಾತ್ರೆ ಶುರುವಾಗ್ತಾ ಇದೆ ಹಾಗಾದರೆ ಅಮರನಾಥ ಯಾತ್ರೆಗೆ ಹೋಗೋದು ಅಷ್ಟು ಸುಲಭನಾ ಯಾರು ಬೇಕಾದರೂ ಹೋಗಬಹುದಾ ಹೇಗೆ ಹೋಗಬೇಕು ಎಷ್ಟು ದುಡ್ಡು ಖರ್ಚಾಗುತ್ತೆ ಸರ್ಕಾರ ಏನಾದರೂ ಸಬ್ಸಿಡಿ ಕೊಡುತ್ತಾ ಈಗೆಲ್ಲ ಸಾಕಷ್ಟು ಪ್ರಶ್ನೆಗಳಿರುತ್ತೆ ದೇವಸ್ಥಾನ ಆಡಳಿತ ಮಂಡಳಿ ಕೆಲವೊಂದಿಷ್ಟು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡುತ್ತೆ ಪ್ರತಿ ವರ್ಷ ಕೂಡ ಚೇಂಜಸ್ ಆಗ್ತಾ ಇರುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಹೇಗೆ ಬರಬೇಕು ಹೇಗೆ ಬರಬಾರ್ದು ಇದೆಲ್ಲವೂ ಕೂಡ ಮಾರ್ಗಸೂಚಿಯನ್ನು ಪ್ರಕಟ ಮಾಡ್ತಾ ಇರುತ್ತೆ ಅಮರನಾಥ ಆಡಳಿತ ಮಂಡಳಿ ದೇವಸ್ಥಾನ ಆಡಳಿತ ಮಂಡಳಿ ಸೊ ಅದೇ ರೀತಿ ಈ ವರ್ಷ ಕೂಡ ಕೆಲವೊಂದಿಷ್ಟು ಮಾರ್ಗಸೂಚಿಯನ್ನು ಆಡಳಿತ ಮಂಡಳಿ ಬಿಡುಗಡೆ ಮಾಡಿದೆ ಏನೆಲ್ಲ ಇದೆ ಪ್ರಮುಖವಾಗಿ ಅಂಶಗಳು ಅಂತ ನೋಡೋದಾದ್ರೆ ನಾವು ಈಗ ನಾನು ಆಗಲಿ ಹೇಳಿದೆ ಜುಲೈ ಒಂದನೇ ತಾರೀಕಿಂದ ಅಮರನಾಥ ಯಾತ್ರೆ ಆರಂಭ ಆಗುತ್ತೆ ತುಂಬ ಶೀತ ಇದೆ ತುಂಬ ಅಮರನಾಥ ಹೋಗಿ ತುಂಬ ಸುಲಭ ಅಲ್ಲ ದುರ್ಗಮ ಪರ್ವತಗಳನ್ನು ದಾಟಿ ಅಮರನಾಥವನ್ನು ತಲುಪಬೇಕು ನಾವು ಶೀತ ವಾತಾವರಣದಲ್ಲಿ ಬೆಟ್ಟ ಅದು ತುಂಬ ಕಷ್ಟ ಹಾಗಾಗಿ ಕೆಲವೊಂದಿಷ್ಟು ವಿಶೇಷ ಸೂಚನೆಗಳನ್ನು ಸಲಹೆಗಳನ್ನು ನಾನು ಪಲ್ಲಿ ಇಟ್ಕೊಬೇಕು ಸೊ ಅದೇನಪ್ಪ ಅಂದರೆ ಫಸ್ಟು ಜುಲೈ ಒಂದನೇ ತಾರೀಕಿಂದ ಅಮರನಾಥ ಯಾತ್ರೆಗೆ ನೋಂದಣಿ ಆರಂಭ ಆಗುತ್ತೆ ಆಗಸ್ಟ್ ಮೂವತ್ತೊಂದನೇ ತಾರೀಕು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು ದೇಶದಲ್ಲಿರ್ತಕ್ಕಂಥ ಐನೂರ ನಲ್ವತ್ತೆರಡು ಬ್ಯಾಂಕ್ಗಳ ಮೂಲಕ ಅಮರನಾಥ ಯಾತ್ರೆಗೆ ನೀವು ನೋಂದಣಿಯನ್ನು ಮಾಡಿಸ್ಕೊಬಹುದು ನೋಂದಣಿ ಮಾಡ್ಕೊಬೇಕಂದ್ರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಲೇಬೇಕು ಸೊ ಇನ್ನೊಂದು ದೇವಸ್ಥಾನದ ಆಡಳಿತ ಮಂಡಳಿ ಕೊಟ್ಟಿರೋ ನಿಯಮ ಪ್ರಕಾರ ಹದಿಮೂರು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಅವಕಾಶ ಇಲ್ಲ ಅಮರನಾಥ ಯಾತ್ರೆ ಹೋಗೋಕ್ಕೆ ಆಗಲ್ಲ ಹದಿಮೂರು ವರ್ಷಕ್ಕಿಂತ ಮೇಲ್ಪಟ್ಟವ್ರಿಗೆ ಮಾತ್ರ ಅವಕಾಶ ಅದರ ಜೊತೆಗೆ ಎಪ್ಪತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟವ್ರಿಗೂ ಕೂಡ ಈ ಒಂದು ಅಮರನಾಥ ಯಾತ್ರೆಯಲ್ಲಿ ಹೋಗೋದಕ್ಕೆ ಆಗಲ್ಲ ಚಾರಣ ಈ ಅಮರನಾಥ ಯಾತ್ರೆಗೆ ಹೋಗ್ಬೇಕು ಅಂದರೆ ಮೆಂಟಲಿ ಜೊತೆಗೆ ಫಿಸಿಕಲಿ ಸ್ಟ್ರಾಂಗ್ ಆಗಿರಬೇಕು ಹಾಗಾಗಿ ಎಪ್ಪತ್ತೈದು ವರ್ಷ ಆದಮೇಲೆ ಅವ್ರಿಗೆ ಫಿಸಿಕಲಿ ಸ್ಟ್ರಾಂಗ್ ಇರೋದಕ್ಕಾಗಲ್ಲ ಹಾಗಾಗಿ ಅವ್ರಿಗೆ ಅವಕಾಶ ಇಲ್ಲ ಇನ್ನು ಎರಡು ಮಾರ್ಗದಲ್ಲಿ ಅಮರನಾಥ ಯಾತ್ರೆಗೆ ಹೋಗಬಹುದು ಒಂದು ಅನಂತನಾಗ್ ಜಿಲ್ಲೆಯ ಪಹೆಲ್ಲಾಂಗ್ ಪಹೆಲ್ಲಾಂಗ್ ವ ಮೂಲಕ ಒಂದು ಒಂದು ಮಾರ್ಗ ಅಲ್ಲಿ ಹೋಗ್ಬೋದು ಮತ್ತೊಂದು ಇದು ಕೂಡ ಇದೇ ಅತ್ಯಂತ ಜನಪ್ರಿಯ ತುಂಬ ಜನ ಇದೇ ಮಾರ್ಗದಲ್ಲಿ ಹೋಗ್ತಾರೆ ಅನಂತನಾಗ್ ಮುಖಾಂತರ ಇದೇ ಮಾರ್ಗದಲ್ಲಿ ಅಮರನಾಥ ಯಾತ್ರೆಗೆ ಹೋಗ್ತಾರೆ ಇನ್ನೊಂದು ಮಾರ್ಗ ಗಂಧ ಬಾಲ್ ಜಿಲ್ಲೆಯ ಬತ್ತಾಲ್ ಮೂಲಕವೂ ಕೂಡ ಅಮರನಾಥ ಯಾತ್ರೆಗೆ ಹೋಗಬಹುದು ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ತಿನ್ನಲು ಮತ್ತು ಕುಡಿಯಲು ವಿಶೇಷವಾದ ಕೆಲವೊಂದಿಷ್ಟು ನಿರ್ಬಂಧಗಳನ್ನು ಹೆರ್ಮ ದೇವಸ್ಥಾನ ಹೇಳಿದೆ ಏನಂದರೆ ಜಂಕ್ ಫುಡ್ಡನ್ನು ನಿಷೇಧ ಮಾಡಲಾಗಿದೆ ಅಮರನಾಥ ಯಾತ್ರೆಯಲ್ಲಿ ಜಂಕ್ ಫುಡ್ ತಿನ್ನೋಂಗಿಲ್ಲ ಕೂಲ್ ಡ್ರಿಂಕ್ಸು ಹೋಗಂಗಿಲ್ಲ ಸಿಹಿ ತಿಂಡಿಗಳಾದ ಜಲ್ಲಿ ಹಲ್ವಾ ಆಮೇಲೆ ಎಣ್ಣೆ ಪದಾರ್ಥಗಳು ಪೂರಿ ಜೋಳ ಇವೆಲ್ಲವೂ ಕೂಡ ಒಳ್ಳೆಯದಲ್ಲ ಅಂತ ಆಡಳಿತ ಮಂಡಳಿ ಹೇಳಿದೆ ಆಮೇಲೆ ಫ್ರೈಡ್ ರೈಸು ಪಿಜ್ಜಾ ಬರ್ಗರು ಪರೋಟ ದೋಸೆ ಆಮೇಲೆ ಬೆಣ್ಣೆ ಬ್ರೆಡ್ಡು ಉಪ್ಪಿನಕಾಯಿ ಚಟ್ನಿ ಫ್ರೈಡ್ ಚಿಪ್ಸು ಇವನ್ನ ತೆಗೆದುಕೊಳ್ಬಾರ್ದು ಇವೆಲ್ಲ ತಿನ್ನಬಾರ್ದು ಅಂತ ಆಮೇಲೆ ಯಾರು ಕೂಡ ಜೊತೆಯಲ್ಲಿ ತಗೊಂಡೋಗ್ಬಾರ್ದು ಅಂತ ಅಮರನಾಥ ಯಾತ್ರೆಯ ಯಾತ್ರಾರ್ಥಿಗಳಿಗೆ ದೇವಸ್ಥಾನ ಆಡಳಿತ ಮಂಡಳಿ ಹೇಳಿದೆ ಇನ್ನು ಏನು ತಿನ್ಬೋದಪ್ಪ ಅಂದರೆ ಅಕ್ಕಿ ತರಕಾರಿ ಬೇಳೆಕಾಳುಗಳು ಸೋಯಾಬೀನು ಹಸಿರು ಸಲಾಡು ಹಣ್ಣುಗಳು ಜೀರಿಗೆ ಅನ್ನ ಆಮೇಲೆ ಗಿಡಮೂಲಿಕೆಗಳ ಕಾಫಿ ಟೀ ಕಡಿಮೆ ಕಬ್ಬು ಕೊಬ್ಬಿನಾಂಶದ ಹಾಲು ಹಣ್ಣಿನ ರಸ ಜ್ಯೂಸು ನಿಂಬೆ ರಸ ತರಕಾರಿ ಸೂಪ್ ಇದನ್ನು ಸೇವನೆ ಮಾಡಬಹುದು ಇದು ಸೇವನೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯವಾಗಿ ಹೋಗಿ ಬರಬಹುದು ಅಮರನಾಥ ಯಾತ್ರೆಗೆ ಅಂತ ಇನ್ನೊಂದು ವಿಶೇಷ ಅಮರನಾಥ ಯಾತ್ರೆಗೆ ಹೋಗುವಂಥವ್ರು ಮದ್ಯಪಾನ ಮಾಡೋಂಗಿಲ್ಲ ಮದ್ಯವನ್ನು ಮುಟ್ಟಂಗಿಲ್ಲ ತಂಬಾಕು ಸೇವನೆ ಮಾಡೋಂಗಿಲ್ಲ ಗುಟ್ಕ ಹಾಕಂಗಿಲ್ಲ ಆಮೇಲೆ ಮಸಾಲೆ ಪದಾರ್ಥವನ್ನು ಸೇವನೆ ಮಾಡೋಂಗಿಲ್ಲ ಇವೆಲ್ಲವೂ ಕೂಡ ಕೊಟ್ಟಿದ್ದಾರೆ ಡ್ರೈ ಫ್ರೂಟ್ಸ್ ಸೇವನೆ ಮಾಡಬಹುದು ಅಂತ ಯಾಕಂದರೆ ತುಂಬ ದುರ್ಗಮ ಹಾದಿಯಲ್ಲೂ ಸಾಗಬೇಕಾಗಿರುತ್ತೆ ಇದೆಲ್ಲವೂ ನಿಯಮಗಳನ್ನು ಸೂಚನೆಯನ್ನು ಪಾಲನೆ ಮಾಡಿದ್ರೆ ಮಾತ್ರ ನೀವು ಅಮರನಾಥ ಯಾತ್ರೆಗೆ ಬನ್ನಿ ಇಲ್ಲಾಂದರೆ ಯಾರು ಬರಬೇಡಿ ಅಂತ ಆಡಳಿತ ಮಂಡಳಿ ಹೇಳಿದೆ ಜುಲೈ ಒಂದನೇ ತಾರೀಕಿಂದ ನೋಂದಣಿ ಶುರುವಾಗುತ್ತೆ ನೀವು ಕೂಡ ಏನಾದರೂ ಹೋಗಬೇಕು ಅಂತಿದ್ರೆ ಅಮರನಾಥ ಯಾತ್ರೆಗೆ ದೇಶದ ಐನೂರ ನಲವತ್ತೆರಡು ಬ್ಯಾಂಕ್ಗಳಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡನ್ನು ತೋರಿಸಿ ನೋಂದಣಿಯನ್ನು ಮಾಡ್ಕೊಬಹುದು ಇದಿಷ್ಟು ಅಮರನಾಥ ಯಾತ್ರೆಗೆ ಸಂಬಂಧಪಟ್ಟಂಥ ಈ ಬಾರಿಗೆ ಸಂಬಂಧಪಟ್ಟಂಥ ಮಾಹಿತಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ